ತೀರ್ಥಹಳ್ಳಿ ಮತಕ್ಷೇತ್ರಕ್ಕೆ ಶಿವಶಂಕರ ಸ್ವಾಮೀಜಿ ಅವರು ನಾಮಪತ್ರ ಸಲ್ಲಿಸಿ ಫಸ್ಟ್ ರಿಯಾಕ್ಷನ್ ನೀಡಿದ ನಂತರ ಬಿಜೆಪಿ ಅಭ್ಯರ್ಥಿ ಶಾಸಕ ಸಿದ್ದು ಸೌದಿ ಅವರು ಕಾಂಗ್ರೆಸ್ ಮತ್ತು ಸ್ವಾಮೀಜಿ ನಡುವೆ ತಮ್ಮ ಸ್ಪರ್ಧೆ ಕುರಿತಂತೆ ಮಾತನಾಡಿದ್ದು ಹೀಗೆ ಸಮುದಾಯವನ್ನು ಪ್ರಶ್ನೆ ಬರಂಗಿಲ್ಲರಿ ಪ್ರಜಾತಂತ್ರದೊಳಗೆ ಯಾರು ಬೇಕಾದವರು ನಾಮಿನೇಷನ್ ಮಾಡಲಕ್ಕೆ ಅಧಿಕಾರ ನಾಮಿನೇಷನ್ ಮಾಡಲಿ ಅವರು ಮಾಡಲಿ ನಮಗೆ ನಾವು ಮಾಡ್ತೀವಿ ಜನರ ಆಶೀರ್ವಾದ ಯಾರು ಸಿಗುತ್ತೆ ಅವರು ಆಯ್ಕೆ ಮಾಡ್ತಾರೆ ಇದು ಚಲೋ ಅಲ್ಲ ನಮ್ಮದು ಇಷ್ಟು ದೊಡ್ಡ ಕೈ ಇದೆ ಅವನನ್ನು ಕಾಂಗ್ರೆಸ್ ಹೈಕಮಾಂಡರ್ನು ಮನಸ್ಸು ಒಟ್ಟು ತಾಕತ್ತ ಚಂದ್ರಬಾ ಅವರು ಅದನ್ನ ಮಾಡಿಕೊಡಲಿ ಅವರು ತಿಳ್ಕೊಂಡು ನಾವು ಮಾಡಿದ ಅಭಿವೃದ್ಧಿ ಕೆಲಸಕ್ಕೆ ಸಲುವಾಗಿ ನಾವು ಕ್ಷೇತ್ರದಾಗ ಮಾಡಿರ್ತಕ್ಕಂಥ ಎಲ್ಲ ನೇಕಾರರು ರೈತರದು ಕೂಲಿ ಕಾರ್ಮಿಕರು ಎಸ್ಸಿ ಎಸ್ಟಿ ಅನೇಕ ನಿಗಮಗಳನ್ನು ಸ್ಥಾಪನೆ ಮಾಡಿದ್ದು ಕೆಟಗರಿಗಳನ್ನು ಕೊಟ್ಟಿದ್ದು ಎಲ್ಲರೂ ಸರ್ವರ ಹಿತ ಕಾಪಾಡಿದ್ದಕ್ಕಾಗಿ ನಮ್ಮ ಸರ್ಕಾರ ನಮಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಲಿಕ್ಕೆ ತುದಿಗಾಲ ಮೇಲೆ ಜನನೆ ನಾವು ಏನು ನಿರ್ಣಯ ಮಾಡೋಕ್ಕಾಗೋದಿಲ್ಲಲ್ಲ ಅವ್ರಿಗೆ ನಾವು ಏನು ಇದೂ ಆಗೋದಿಲ್ಲ ಎಲ್ಲರಿಗೂ ಪ್ರಜಾತಂತ್ರದ ಹಕ್ಕದ ನಿಂತಾರ ಅವರು ಒಳ್ಳೇದು ಮಾಡಿ ಮತದಾರರು ಅವ್ರಿಗೆ ನಿರ್ಣಯಕ್ಕೆ ಬಿಟ್ಟಿದ್ದದ ಅವ್ರು ಯಾರು ಪ್ರೀತಿ ಅದ ಅವ್ರಿಗೆ ಹಾಕ್ಲಿ ನಾವು ಅವ್ರ ಬಗ್ಗೆ ಯಾರಕ್ಕೆ ಯಾಕೆ ಕಾಮೆಂಟ್ ಮಾಡೋದು ನಾವು ಬಿಜೆಪಿ ಅಭಿವೃದ್ಧಿ ಪಾರ್ಟಿ ಅದ ಸೆಂಟ್ರಲ್ದಾಗ ಮೋದಿ ಅದ ಮೋದಿ ಕೈಬೆಲ್ ಪಡಿಸ್ಲಿಕ್ಕೆ ಕರ್ನಾಟಕದ ಬಿಜೆಪಿ ಸರ್ಕಾರ ಬರಬೇಕಾಗಿತ್ತು ಬಿಜೆಪಿ ಸರ್ಕಾರ ಬರಬೇಕಾದ್ರೆ ತೇರಾಳದಿಂದ ಬಿಜೆಪಿ ಶಾಸಕನ ಆಯ್ಕೆ ಮಾಡಿಕೊಡುತ್ತೆ ಕಳಕಳಿಯಿಂದ ಮತದಾರ ಬಂದವರಲ್ಲಿ ಕೈ ಮುಗಿದು ವಿನಂತಿ.